ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಒಂದು ಇವತ್ತು ಸೂಪರಾಗಿರ್ತಕ್ಕಂಥ ಕೇಸರಿ ಭಾತ್ ರೆಸಿಪಿನ ನಿಮಗೆ ಮಾಡಿ ನಾನು ಶೇರ್ ಇದ್ದೀನಿ ಕಡಿಮೆ ಸಮಯದಲ್ಲಿ ಬೇಗ ತಿನ್ನಬೇಕು ಅನಿಸಿದ್ರೆ ಅಂತ ಮಾಡ್ಕೊಂಡು ತಿನ್ನುವಂಥ ಕೇಸರಿ ಭಾತು ಸಕ್ಕದಾಗಿರತ್ತೆ ಸ್ನೇಹಿತರೆ ನೋಡಿ ನಾನು ಸ್ವಲ್ಪ ಏಲಕ್ಕಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕೈನೇ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೇಸರಿ ದಳ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಹಾಗೆ ಸ್ವಲ್ಪ ಕೇಸರಿ ಪೋ ಕಲರ್ ಅಂತ ಹೇಳ್ತಾರಲ್ವ ಅದು ತಗೊಂಡಿದ್ದೀನಿ ಇದು ಲೆಮನ್ ಕಲರ್ ಬರುತ್ತೆ ಹಾಗೆ ಒಂದು ಬೌಲು ರವೆ ತಗೊಂಡಿದ್ದೀನಿ ನಾನು ಅದೇ ಬೌಲಲ್ಲಿ ಸಕ್ಕರೆ ತಗೊಂಡಿದ್ದೀನಿ ಒಂದು ಬೌಲ್ ರವೆಗೆ ಎರಡು ಬೌಲು ಸಕ್ಕರೆ ತಗೋಬೇಕಾಗತ್ತೆ ನೀವು ತುಂಬ ಸಿಹಿ ಇಷ್ಟಪಡೋರಾದರೆ ಎರಡು ಬೌಲ್ ಸಕ್ಕರೆ ತಗೊಳ್ಳಿ ಇಲ್ಲಾಂದ್ರೆ ನೀವು ಸಿಹಿ ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನೀವು ಕಡಿಮೆ ಸಕ್ಕರೆ ಹಾಕೋಬಹುದು ನಿಮ್ಮ ಸ್ವೀಟ್ನ ನೀವು ನೋಡಿ ಹಾಕೊಳ್ಳಿ ಸ್ನೇಹಿತರೆ ನಮಗೆ ನಮ್ಮ ಮನೇಲಿ ಮಗು ಇರೋದ್ರಿಂದ ನಾನು ಎಲ್ಲ ಸ್ವಲ್ಪ ಕಡಿಮೆ ಹಾಕೊತಾ ಇದ್ದೀನಿ ಸಿಹಿನ ಬನ್ನಿ ಸ್ನೇಹಿತರೆ ಇದನ್ನ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಫ್ಯಾನ್ ಇಟ್ಟು ಆ ಫ್ಯಾನಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೊಂಡಿದ್ದೀನಿ ಸ್ನೇಹಿತರೆ ತುಪ್ಪ ಇಷ್ಟಪಡಲ್ಲ ಅಂದರೆ ಕೆಲವ್ರು ನೀವು ಎಣ್ಣೆಲೂ ಕೂಡ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅದು ಕೂಡ ಆದರೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ತುಪ್ಪ ಹಾಕೊತಾ ಇದ್ದೀನಿ ಕೆಲವರು ತುಪ್ಪ ತಿನ್ನಲ್ಲ ತುಪ್ಪ ಅಂದರೆ ಇಷ್ಟ ಆಗಲ್ಲ ಕೆಲವ್ರಿಗೆ ಅವ್ರಿಗೂ ನಾನು ಹೇಳಿದ್ದು ನೋಡಿ ಸ್ನೇಹಿತರೆ ನಾನು ತುಪ್ಪ ಕಾದಿತ್ತು ಈಗ ಅದರಲ್ಲಿ ನಾನು ದ್ರಾಕ್ಷಿನ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡೆ ಮತ್ತು ತಿರ್ಗ ಅದೇ ಬಾಣಲಿಗೆ ನಾನು ರವೆನ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಇದ್ದೀನಿ ಯಾಕಂದರೆ ರವೆ ತುಂಬ ಚೆನ್ನಾಗೇ ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ ಸಕ್ಕದಾಗಿ ಬರುತ್ತೆ ಸ್ನೇಹಿತರೆ ಕಡಿಮೆ ಉರಿಲೇ ಇಟ್ಕೊಂಡು ನೀಟಾಗಿ ನಿಧಾನವಾಗಿ ರವೆ ಹುರ್ಕೊಳ್ಳಿ ಚೆನ್ನಾಗಿ ಅದು ಘಮ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಥರ ಚೇಂಜ್ ಆಗುತ್ತೆ ಆವಾಗ ರವೆ ಚೆನ್ನಾಗಿ ಆಗಿದೆ ಅಂತ ಅರ್ಥ ಸೀಸಕ್ಕೆ ಹೋಗಬಾರ್ದು ರವೆ ರವೆ ಸೇಸಿದ್ರೆ ಅದು ಬೇರೆ ಥರನೇ ಟೇಸ್ಟ್ ಹೋಗಿಬಿಡುತ್ತೆ ನೋಡೋಕ್ಕೂ ಚೆನ್ನಾಗಿರಲ್ಲ ತಿನ್ನೋಕ್ಕೂ ಚೆನ್ನಾಗಿರಲ್ಲ ನಿಧಾನವಾಗಿ ನೀಟಾಗೆ ಮಾಡಿಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ ಸ್ನೇಹಿತರೆ ಯಾವ್ದಾದ್ರೂ ಫಂಕ್ಷನಲ್ಲಿ ದೇವ್ರಿಗೆ ನೈವೇದ್ಯ ಮಾಡಬೇಕು ಯಾರಾದರೂ ಗೆಸ್ಟ್ ಬಂದರು ಅಂದಾಗ ತಕ್ಷಣ ಮಾಡ್ಕೊಂಡು ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೆ ಅದೇ ಬಾಣಲಿಗೆ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಬೌಲ್ ರವೆ ತೊಗೊಂಡಿದ್ದಕ್ಕೆ ನಾನು ಅದರಲ್ಲಿ ನಾಲ್ಕೂವರೆ ಬೌಲು ಬಿಸ್ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಈ ರೀತಿ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಕೇಸರಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ಈಗ ನಾನು ನಾವು ಇಟ್ಕೊಂಡಿರ್ತಕ್ಕಂಥ ಕೇಸರಿ ಕಲರ್ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಕೇಸರಿದಳಾಗಿರ್ಬೋದು ಎಲ್ಲನೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಕೂಡ ಚೆನ್ನಾಗೆ ಅದರೊಳಗೆ ರವೆ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ರವೆ ಚೆನ್ನಾಗಿ ಬೆಂದರೆ ಸಕ್ಕತ್ತು ಟೇಸ್ಟ್ ಬರುತ್ತೆ ಯಾಕಂದರೆ ರವೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಕೇಸರಿ ಭಾತು ನೋಡಿ ಮೊದಲಿಗೆ ನಾನು ಬಿಸಿನೀರು ಕಾಯಿಸಿಟ್ಕೊಂಡು ಫಸ್ಟ್ ರವೆನ ಚೆನ್ನಾಗೇ ಬೇಯಿಸ್ಕೊತೀನಿ ನಾನು ಈಗ ಇಷ್ಟು ಇಷ್ಟು ಚೆನ್ನಾಗೆ ಬೇಯ್ತಾ ಇದೆ ಅಂದರೆ ಸಕ್ಕದಾಗಾಗಿರುತ್ತೆ ಸ್ನೇಹಿತರೆ ನೀವೇ ನೋಡ್ತಾ ಇರ್ಬೋದು ರವೆ ಪೂರ್ತಿಯಾಗಿ ಚೆನ್ನಾಗೆ ಅರಳಾಗಿ ಬೆಂದಿರುತ್ತೆ ನೋಡಿ ಸ್ನೇಹಿತರೆ ನಿಮಗೂ ಅಷ್ಟೇ ಕಲರ್ ಯಾವ್ದು ಇಷ್ಟ ಆಗುತ್ತೆ ಆ ಕಲರ್ನ ನೀವು ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಕೇಸರಿ ಕಲರು ಬರುತ್ತೆ ಈ ರೀತಿ ಲೆಮನ್ ಕಲರು ಬರುತ್ತೆ ಇದಕ್ಕೆ ತುಂಬಾ ಚೆನ್ನಾಗಿ ಇನ್ನೂ ಸಕ್ಕದಾಗೆ ಕೇಸರಿ ಭಾತ್ ಮಾಡ್ಬೋದು ಪೈನಾಪಲ್ ಹಾಕಿ ಅದೆಲ್ಲ ಮಾಡ್ಬೋದು ಸಕ್ಕದಾಗಿರುತ್ತೆ ನಾನು ಸಿಂಪಲಾಗಿ ಇನ್ಸ್ಟೆಂಟಾಗಿ ಕೇಸರಿ ಭಾತ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇರ್ ಮನೇಲಿರ್ತಕ್ಕಂಥ ಸಾಮಗ್ರಿನೇ ಬಳಸಿ ನಾವು ಹೇಗೆ ಸುಲಭವಾಗಿ ರುಚಿಯಾಗಿ ತಿಂಡಿ ಮಾಡ್ಕೊಂಡು ತಿನ್ಬೋದು ಅಂತ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ರವೆ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಬೆಂದಿರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೇ ಉಬ್ಬಿ ಬಂದಿದೆ ರವೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಮೊದಲಿಗೆ ನಾವು ಕಾಯಿಸಿದ ಬಿಸಿನೀರನ್ನ ಹಾಕ್ಕೊಂಡು ನೀಟಾಗಿ ರವೆ ಬೇಯಿಸ್ಕೊಂಡ್ರೆ ಅದು ಸಕ್ಕತ್ತಾಗಿ ಬೆಂದಿರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬೆಂದಿರಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡಿ ಸ್ನೇಹಿತರೆ ಈಗ ನಾನು ರವೆ ಕೂಡ ಬೆಂದಿದೆ ಅಲ್ವಾ ಈಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ವೀಟ್ ತುಂಬ ಇಷ್ಟ ಆದರೆ ನೀವು ಎರಡು ಬೌಲು ಸಕ್ಕರೆ ಹಾಕೋಬೇಕಾಗತ್ತೆ ಸಕ್ಕದಾಗುತ್ತೆ ಸ್ನೇಹಿತರೆ ತುಂಬ ಆಗಿರುತ್ತೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರವೆನ ಫಸ್ಟೇ ನೀಟಾಗಿ ಬೇಯಿಸ್ಕೋಬೇಕು ನಾವು ಸಕ್ಕರೆ ಹಾಕ್ಬಿಟ್ರೆ ಅದು ರವೆ ಚೆನ್ನಾಗಿ ಬೆಂದಿರಲ್ಲ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ರವೆನ ಬೇಯಿಸ್ಕೊಂಡು ಆಮೇಲೆ ನಮಗೆ ಎಷ್ಟು ಸ್ವೀಟ್ ಬೇಕು ನೀವು ತುಂಬ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀರಂದರೆ ಜಾಸ್ತಿ ಹಾಕೊಬೋದು ಇಲ್ಲ ಕಡಿಮೆ ಹಾಕ್ಕೊಬೋದು ನೋಡಿ ಈ ಅದಕ್ಕೆ ನೀಟಾಗಿ ರವೆನ ಬೇಯಿಸ್ಕೋಬೇಕು ಮತ್ತು ಸಕ್ಕರೆನ ಹಾಕ್ಕೋಬೇಕು ನೋಡಿ ಎಷ್ಟು ಆಗ್ತಿದೆ ಕೇಸರಿ ಬಾತು ಅಂದರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಯಾವುದಾದ್ರೂ ದೇವ್ರುಗಳಿಗೆ ನೈವೇದ್ಯ ಇಡೋಕ್ಕಾಗಿರ್ಬೋದು ಪ್ರಸಾದ ಕೊಡ್ಲಿಕ್ಕಾಗಿರ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇನ್ಸ್ಟೆಂಟಾಗೆ ಏನಾದರೂ ಸ್ವೀಟ್ ಮಾಡಿದಾಗ ಈ ರೀತಿ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ರವೆ ಎಲ್ಲ ಚೆನ್ನಾಗೆ ಕರಗಿ ಅದ್ರ ಜೊತೆ ಎಲ್ಲ ಚೆನ್ನಾಗೆ ಇಡ್ಕೊಂಡಿದೆ ರವೆ ಜೊತೆ ಸಕ್ಕರೆ ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ನೇಹಿತರೆ ಸಕ್ಕದಾಗಿರುತ್ತೆ ಕೇಸರಿಭಾತ್ ಮಾತ್ರ ಈಗ ನಾನು ಡ್ರೈ ಫ್ರೂಟ್ಸ್ನೂ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ರೆಸಿಪೀಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣವೇ ನೋಡ್ಬೋದು ನೋಡಿ ಸ್ನೇಹಿತರೆ ನೀವು ತುಪ್ಪ ಇಷ್ಟಪಡೋರಾದರೆ ನಿಮ್ಮ ಇಷ್ಟ ಎಷ್ಟು ತುಪ್ಪ ಆದರೂ ಹಾಕ್ಕೊಳ್ಳಿ ಸಕ್ಕದಾಗಿರುತ್ತೆ ನನಗೆ ತುಪ್ಪ ನಮ್ಮ ಮನೆಯಲ್ಲಿ ನಮ್ಮ ಮಗು ಇರೋದ್ರಿಂದ ನಾನು ಎಲ್ಲನೂ ಸ್ವಲ್ಪ ಕಡಿಮೆಲೆ ನಾನು ಮಾಡ್ಕೊತಾ ಇದ್ದೀನಿ ನಾನು ಈಗ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡ್ತಾಯಿದ್ದೀರಲ್ವ ಸ್ನೇಹಿತರೆ ಎಷ್ಟು ಚೆನ್ನಾಗೆ ಬಂದಿದೆ ಅಂದರೆ ಕೇಸರಿ ಭಾತ್ ಮಾತ್ರ ಸಕ್ಕದಾಗಿರುತ್ತೆ ನೋಡ್ತಾ ಇರ್ಬೋದು ರವೆ ಕೂಡ ಅಷ್ಟೇ ಸಕ್ಕದಾಗಿ ಬೆಂದಿರುತ್ತೆ ಸೂಪರಾಗಿರುತ್ತೆ ಸ್ನೇಹಿತರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಹಾಗೆ ಸ್ನೇಹಿತರೆ ನನ್ನ ಎಲ್ಲ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಕಾಲ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ಫೈನಲಿ ಕೇಸರಿ ಬಾತು ಸಕ್ಕದಾಗಿರುತ್ತೆ ನೀವು ಅಷ್ಟೇ ಮನೇಲಿ ರೀತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಇಷ್ಟಪಟ್ಟಿದ್ದ ಕಲರು ಯಾವ ಕಲರ್ ಆದರೂ ಹಾಕೋಬೋದು ಕೇಸರಿ ಕಲರ್ ಹಾಕ್ಕೊಂಡ್ರಂತೂ ಇದ್ದದ್ದು ಅಟ್ರಾಕ್ಟಿವ್ ಆಗಿ ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ ಬಟ್ ನನಗೆ ಲೆಮನ್ ಕಲರ್ ಇಷ್ಟ ಹಾಗಾಗಿ ನಾನು ಲೆಮನ್ ಕಲರ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಕೇಸರಿ ಭಾತು ಅಂದರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟನ್ನೇ ಇನ್ನೂ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಗೋಡಂಬಿ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಮತ್ತು ಪೈನಾಪಲ್ ಕೂಡ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಓಟಲಲ್ಲೇ ತಿಂತೀರಲ್ಲ ಆ ರೀತಿ ಟೇಸ್ಟ್ ಇರುತ್ತೆ ಸ್ನೇಹಿತರೆ ನಾವು ಹೋಟೆಲ್ಗೆ ಹೋಗಬೇಕು ಅಂತ ಏನಿಲ್ಲ ಕೇಸರಿ ಬಾತ್ ತಿನ್ನೋಕ್ಕೆ ಮನೇಲೇ ಈ ರೀತಿ ನೀಟಾಗೆ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೇದು ಮತ್ತು ಆರೋಗ್ಯಕ್ಕೂ ಒಳ್ಳೆ ಎಲ್ಲದಕ್ಕೂ ಒಳ್ಳೇದು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು